Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದು ಊರಿನಲ್ಲಿ ನಿನ್ನ ಹಾಗೆ ಒಬ್ಬ ಕೋಪಿಷ್ಟ ಯುವರಾಜ ಇದ್ದ. ಪಕ್ಕದೂರಿನ ರಾಜ ಆ ಯುವರಾಜನ ತಂದೆನ ಯುದ್ಧದಲ್ಲಿ ಸಾಯಿಸಿದ. ಆ ಕೋಪದಿಂದ ಯುವರಾಜ ಏನ್ ಮಾಡಿದ ಗೊತ್ತಾ? ಪಟ್ಟ ಏರಿದ ಕೂಡಲೇ ಮೊದಲು ಮಾಡಿದ್ದು ಆ ರಾಜ್ಯದ ಮೇಲೆ ದಾಳಿ. ದಾಳಿ ಮಾಡಿದ, ಆದರೆ ಅವನಿಗೆ ಅನುಭವ ಸಾಲಲಿಲ್ಲ. ಆ ಯುವರಾಜ ಏನಾದ ಗೊತ್ತಾ? ಯುದ್ಧದಲ್ಲಿ ಸೋತ, ಕಾಡ್ಪಾಲಾದ. ಕಾಡೆಲ್ಲ ಅಲ್ದ, ತಿನ್ನಕ್ಕೇನು ಸಿಗ್ಲಿಲ್ಲ. ದೂರದಲ್ಲಿ ಒಂದು ಗುಡಿಸಲು ಕಾಣ್ತು, ಅಲ್ಲಿಗೆ ಹೋದ. ಅಲ್ಲಿ ಒಂದು ಅಜ್ಜಿ ಇತ್ತು. ಯುವರಾಜನ ಪರಿಸ್ಥಿತಿ ನೋಡೋಕ್ಕಾಗದೆ ಅವಳು ಅಡುಗೆ ಮಾಡಿ ಅವನಿಗೆ ಬಿಸಿ ಬಿಸಿ ಅನ್ನನ ಬಡಿಸಿದ್ಲು. ಸುಮಾರು ದಿನದಿಂದ ಹಸಿಕೊಂಡಿದ್ದ ಯುವರಾಜ ದಿಢೀರಂತ ಅನ್ನದಲ್ಲಿ ಕೈ ಹಾಕ್ದ. ಅವನ ಸ್ಥಿತಿ ನೋಡಿ ಅಜ್ಜಿ ನಗಕ್ಕೆ ಶುರು ಮಾಡಿದ್ಲು. ಆತುರದಲ್ಲಿ ಯಾಕಪ್ಪ ಕೈ ಸುಟ್ಕೊಂಡೆ ಅಂತ ಕೇಳಿದ್ಲು. ಆಗ ಅವನಿಗೆ ಅರಿವಾಯ್ತು. ನಿಧಾನವಾಗಿ ಒಂದು ಬದಿಯಿಂದ ಊಟ ಮಾಡ್ತಾ ಬಂದ. ಹಾಗೆ ಊಟ ಮಾಡ್ತಾ ಮಾಡ್ತಾ ಅವನು ಯೋಚನೆ ಮಾಡೋಕ್ಕೆ ಶುರು ಮಾಡ್ದ. ನಾನು ಇವತ್ತಿಲ್ಲಿದ್ದೀನಿ, ಅದಕ್ಕೆ ಕಾರಣ ಏನು, ಯಾಕೆ ಆ ಪರಿಸ್ಥಿತಿನ ನಾನು ತಂದ್ಕೊಂಡಿದ್ದೀನಿ ಅಂತ. ಆಗ ಅವನಿಗೆ ಅರ್ಥ ಆಯಿತು. ಸಮಾಧಾನದಿಂದ ಇದ್ದಿದ್ರೆ ಇಷ್ಟೆಲ್ಲ ಪರಿಸ್ಥಿತಿ ಬರ್ತಿರಲಿಲ್ಲ. ಮತ್ತೆ ಸೈನ್ಯ ಕಟ್ಟಿ ಅದೇ ರಾಜ್ಯನ ಗೆದ್ದ. ಈಗ ನೀನ್ ನನ್ಗೆ ಹೇಳು, ಆ ಯುವರಾಜ ರಾಜ್ಯ ಹೇಗ್ ಗೆದ್ದ ಅಂತ. ಕರಟಮ್ಮ, ಆ ರಾಜ ಯಾವುದೇ ಸಿದ್ಧತೆ ಇಲ್ಲದೆ ಪಕ್ಕದ ರಾಜ್ಯ ಮೇಲೆ ಅಟ್ಯಾಕ್ ಮಾಡಿ ಸೋತ. ಅಜ್ಜಿ ಯಾವಾಗ ಅವನಿಗೆ ಒಂದು ಬದಿಯಿಂದ ತಿನ್ನೋದಕ್ಕೆ ಅರ್ಥ ಮಾಡಿಸಿದ್ರು ಅವನಿಗೆ ಅವಾಗ ಅರ್ಥ ಆಯಿತು. ಅದಕ್ಕೆ ಅವನು ಇದ್ದಾಗಿದ್ದಿರೋದು. ಕರೆಕ್ಟ್ ಅಲ್ವಾ ಅಮ್ಮ? ಹೌದು, ಈಗ ನಿಮ್ಗೆ ಅರ್ಥ ಆಯಿತು. ಸುವಾಸಿನಿ ಒಂದೇ ಅಟ್ಟಿಗೆ ಸಾಯಬಾರ್ದು ಅಮ್ಮ, ಇಂಚಿಂಚಾಗಿ ಸಾಯಿಸ್ಬೇಕು. ಒಂದೇ ಏಟು ಹೊಡೆದಕ್ಕೆ ಹೋಗಿ ನಾವು ಸೋಲ್ಬಾರ್ದು. ಥ್ಯಾಂಕ್ಸ್ ಅಮ್ಮ, ಇಲ್ಲ ಅಂದಿದ್ರೆ ನನ್ನ ಕೋಪದಲ್ಲಿ ದುಡುಕ್ತಾ ಇದೆ. ಅದಕ್ಕೆ ಧ್ರುವ, ನಾನು ಹೇಳ್ತಾ ಇದ್ದಿದ್ದು ತಾಳ್ಮೆಗೆ ತುಂಬ ಶಕ್ತಿ ಇದೆ, ಎಂಥ ಕಷ್ಟ ಆದರೂ ಎದುರಿಸೋ ಒಂದು ತಾಕತ್ತಿದೆ. ಒಳ್ಳೇದಾಗಲಿ ಕಣ, ಈ ಯುದ್ಧಕ್ಕೆ ನೀನೇ ಸೇನಾಪತಿ. ಯುದ್ಧನ ನೀನೇ ಗೆಲ್ಲೋದು ಧ್ರುವ. ಆರತಿ? ಹಾ ಹೇಳಮ್ಮ. ಏ, ಯಾಕೆ ಇಷ್ಟು ನಿಧಾನಕ್ಕೆ ಮಾತಾಡ್ತಿದ್ಯಾ? ಅಮ್ಮ, ಜೂನಿಯರ್ ಮಲಗಿದ್ದಾನೆ ಅದಕ್ಕೆ. ಆ ಸರಿ ಸರಿ, ಆಚೆ ಬಂದು ಮಾತಾಡು, ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿದೆ. ಹಾ ಸರಿ ಅಮ್ಮ. ಹೇಳಮ್ಮ. ಹೇಗಿದ್ದಾನೆ ನನ್ನ ರಾಜ್ಕುಮಾರ? ಈಗ ತಾನೆ ಮಲಗ್ದ ಅಮ್ಮ. ಆರತಿ, ಒಂದು ವಿಷಯ ಕಣೆ, ಮಗು ಏನಾದರೂ ಹೊಸಲು ದಾಟಿದ್ರೆ ಅವತ್ತು ಸ್ವೀಟ್ ಮಾಡಿ ಪೂಜೆ ಮಾಡಬೇಕು. ಅವನು ಹೊಸಲು ದಾಟಿದಾಗ ಹೇಳು, ನಾನು ಬರ್ತೀನಿ. ಸರಿ ಅಮ್ಮ. ಹೌದು ಆರತಿ, ನಾನು ನಿನ್ನೆಯಿಂದ ಫೋನ್ ಮಾಡ್ತಾ ಇದ್ದೀನಿ. ಅಮ್ಮ ಯಾಕೆ ಫೋನ್ ತೆಗಿತಾ ಇಲ್ಲ? ಅಮ್ಮ, ಅಮ್ಮ ಮನೇಲಿಲ್ಲ. ಬಂಬಾಯಿಗೆ ಹೋಗಿದ್ದಾಳ ವೇದಾಂತ್ ನೋಡಕ್ಕ? ನಾನು ಅಲ್ಲಿಗೆ ಹೋಗಿದ್ದಾಳೆ ಅಂತ ಅನ್ಕೊಂಡೆ, ಆದರೆ ವೇದಾಂತ್ ಭಾವಂಗೆ ಫೋನ್ ಮಾಡಿದಾಗ ಅವಳು ಇಲ್ಲಿಗೆ ಬಂದಿಲ್ಲ ಅಂತ ಹೇಳಿದ್ರು. ಆದರೆ ನಮ್ಮಮ್ಮ ವೇದಾಂತ್ ಹತ್ರ ಹೋಗಿಲ್ವಾ? ಹಾಗಾದರೆ ಎಲ್ಲಿಗೆ ಹೋಗಿದ್ದಾಳೆ? ಅದನ್ನೇ ಕೇಳೋದಕ್ಕೆ ನಾನು ನಿನ್ನೆಯಿಂದ ಅವಳಿಗೆ ಕಾಲ್ ಮಾಡ್ತಾನೆ ಇದ್ದೀನಮ್ಮ, ಆದರೆ ಅವಳು ನನ್ನ ಕಾಲೇ ಪಿಕ್ ಮಾಡ್ತಿಲ್ಲ. ಅಯ್ಯೋ ದೇವ್ರೆ, ಏನು ಹುಚ್ಚು ಬುದ್ಧಿನೇ ಹುಡುಗಿಗೆ, ಹೇಳಾದರೂ ಹೋಗಬೇಕಲ್ವಾ?
ಅಮ್ಮ ನೀನ್ ಯಾಕೆ ಟೆನ್ಷನ್ ಮಾಡ್ಕೊಂತಿದ್ಯಾ ರೌಡಿ ಬೇಬಿ ಅವಳು ಅವಳು ಹೇಗಾದರೂ ಮ್ಯಾನೇಜ್ ಮಾಡ್ಕೊಂಡು ಮನೆಗೆ ಬರ್ತಾಳ್ ಬಿಡು ನಿಮಗೆ ಎಲ್ಲ ಹುಡುಗಾಟ ಕಂಡ್ರೆ ನಿಮ್ಮ ಮನೆ ಮೇಲೆ ಯಾವಾಗಲೂ ಅಪಾಯದ ಕತ್ತಿ ತೂಕ್ತಾನೆ ಇರುತ್ತೆ ವಿಕ್ಕಿಗೆ ಹಂಗ ಆದ್ಮೇಲೂ ನೀವು ಯಾರು ಬುದ್ಧಿ ಕಲ್ತಿಲ್ಲ ಅಲ್ಲ ಇವಳು ಯಾಕೆ ಹೀಗೆ ಮಾಡ್ತಿರೋ ಗೊತ್ತಿಲ್ಲ ಅಮ್ಮ ನೀನೇನು ಭಯ ಪಟ್ಕೋಬೇಡ ಅಮ್ಮಗೆ ನಾನು ಈಗಲೇ ಮೆಸೇಜ್ ಹಾಕ್ತೀನಿ ಅಮ್ಮ ಗಾಬರಿ ಆಗಿದ್ದಾರೆ ಅವ್ರಿಗೊಂದು ಕಾಲ್ ಮಾಡು ಅಂತ ಸರಿ ಕಣೆ ಆದರೂ ನಮ್ಮ ಅಮ್ಮ ಒಬ್ಳೆ ಹಾಗೆಲ್ಲ ಎಲ್ಲೂ ಹೋಗೋಳಲ್ಲ ಎಲ್ಲಿಗೆ ಹೋಗಿರಬಹುದು ಒಬ್ಬರಿಗೂ ಹೇಳಿಲ್ಲ ವೇದಾಂತಕ್ಕೂ ತಿಳಿಸಿಲ್ಲ ಅಂತ ಹೇಳಿದ್ಯಾ ಎಲ್ಲಿಗೆ ಹೋಗಿರಬಹುದು ಅದೇ ನನಗೂ ಗೊತ್ತಾಗ್ತಿಲ್ಲ ಅಮ್ಮ ರಾಜಣ್ಣ ಮನೆಗೆ ಬಂದಾಗಿಂದ ಅಮ್ಮ ಎಲ್ಲರ ಮೇಲೂ ಎಲ್ಲದಕ್ಕೂ ಅನುಮಾನ ಪಡ್ತಾನೆ ಇದ್ದಾಳೆ ಯಾವಾಗ ನೋಡಿದ್ರೂ ಏನೋ ಯೋಚನೆಯಲ್ಲಿ ಇರ್ತಾಳೆ ಅಮ್ಮ ನಂಗ ಅನ್ಸುತ್ತೆ ಅವಳೇನೋ ಹುಡುಕ್ತಿದ್ದಾಳೆ ಅಂತ ಏನು ನನಗೂ ಗೊತ್ತಿಲ್ಲ ಅಮ್ಮ ಏನೋ ಅಮ್ಮ ಸರಿ ಕಣೆ ಅವಳು ಬಂದ ತಕ್ಷಣ ನನಗೆ ಒಂದು ಫೋನ್ ಮಾಡಕ್ಕೆ ಹೇಳು ಸರಿ ಅಮ್ಮ ಆಯ್ತು ಎಸ್ ಎಕ್ಸಾಕ್ಟ್ಲಿ ಇಲ್ಲ ಇಲ್ಲ ಕಂಪನಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು ಬೇಡ ನನ್ನ ಪರ್ಸ್ನಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ನಿಮಗೆ ಅನುಮಾನನೇ ಬೇಡ ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ನಾನು ಒಬ್ಳು ನಾಳೆ ಬೆಳಗ್ಗೆ ಟ್ರಾನ್ಸ್ಫರ್ ಓಕೆ ಇಲ್ಲ ವೇದಾಂತ್ ಅವರು ಊರಲ್ಲಿಲ್ಲ ಹಾಗಾಗಿ ಎಲ್ಲ ನಾನೇ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಎಸ್ I'll call you back. Yadav! ರವೆ ಖರ್ಚು 5000 ರೂಪಾಯಿ ಹೌದು ಹೌದು ಪರಿ ಖರ್ಚು ಕೊಟ್ಟಿದ್ದು 500 ರೂಪಾಯಿ ಏನ್ರಿ ನಾನು ಕೊಟ್ಟಿದ್ದ ದುಡ್ಡನ್ನ ನೀವು ಲೆಕ್ಕ ಹಾಕ್ತಾ ಇದ್ದೀರಾ ಅರೆ ದುಡ್ಡ ತಿಪ್ಪೆಗೆ ಎಸೆದ್ರು ಲೆಕ್ಕ ಹಾಕ್ಬಿಟ್ಟು ಎಸಿಬೇಕಂತೆ ಅಯ್ಯೋ ಇದು ಜೋಕ್ ಚೆನ್ನಾಗಿಲ್ಲ ಕೆಟ್ಟದಾಗಿತ್ತು ಬರೀ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಆ ಇರಿ ಇರಿ ನಾಳೆ ಬೆಳಗ್ಗೆ ಬಂದು ಪರಿ ಸ್ವಲ್ಪ ಇಡ್ಲಿ ಹಿಟ್ಟು ಕೊಡ್ತೀಯಾ ಅಂತ ಕೇಳ್ತಿರಲ್ಲ ಆಗ ಹೇಳ್ತೀನಿ ಅಯ್ಯೋ ತಮಾಷೆ ಮಾಡ್ದೆ ಪರಿ ಓಹೋಹೋಹೋ ಏನಪ್ಪ ಅಮ್ಮನ ಜೊತೆ ತಮಾಷೆ ಮಾಡ್ತಾ ಇದೀಯಾ ಅಮ್ಮ ನಿಮಗೆ ತರಕಾರಿ ಹೆಚ್ಚಿಕೊಡ್ಲಾ ಪಾತ್ರೆ ಕ್ಲೀನ್ ಮಾಡ್ಕೊಡ್ಲಾ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ಹೇಳು ನಿಮ್ಮ ಅಪ್ಪ ಕೆಟ್ಟ ಕೆಟ್ಟದಾಗಿ ಜೋಕ್ ಮಾಡ್ತಾರೆ ಅಭ್ಯಾಸ ಆಗೋಗಿದೆ ನೀನ್ ಯಾಕೆ ಜೋಕ್ ಮಾಡ್ತಾ ಇದೀಯಾ ಅಮ್ಮ ನಾನು ಜೋಕ್ ಮಾಡ್ತಿಲ್ಲ ಸರಿ ಒಂದು ಪಾತ್ರೆ ತೊಳ್ಕೊ ಬರ್ತೀನಿ ಆಮೇಲೆ ಮಾತಾಡ್ತೀನಿ ಅಮ್ಮ ಪಾತ್ರೆ ತೊಳ್ದೆ ಸಿಂಕ್ ಕ್ಲೀನ್ ಮಾಡಿದೆ ಸಿಂಕ್ ಹತ್ರ ನೀರು ಚೆಲ್ಲಿತ್ತು ಅದನ್ನು ಒರೆಸಿದೆ ಅಮ್ಮ ಹೊರಗಡೆಯಿಂದ ಒಣಗಿರೋ ಬಟ್ಟೆ ತಂದು ಐರನ್ ಮಾಡಿದೆ ನೀನ್ ಹೂ ಅನ್ನು ಅಡುಗೆನು ನಾನೇ ಮಾಡ್ತೀನಿ ಏನ್ ಪರಿ ಇವತ್ತು ಇದು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾಳೆ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ